हेलो फ्रेंड्स, वेलकम टू निमीस मैजिकल वर्ल्ड। नान निमिता मनो। नान इवत्तु केरला स्पेशल इंजी करी अथवा इंजी पुली पुली इंजी अंत हेल्तारे। अंद्रे अदु शुंठियल्लि माडुवंत ओंदु पिक्कल, तुंबा टेस्टी आदंतदु। इवाग ओणम सीजन एल्ल आगिरोद्रिंद एलेयल्लि बडसलिक्के ई तर ओंदु पिक्कल कूड माड्तारे जिंजर निंद। सो नीवु कूड माड् नोडि मनेयल्लि। बन्नि इवाग हेगे माडोदु अंत नोड्कोंडु बरोण। सो लेट्स गो अंड चेक औट दिस। पुली इंजे अथवा जिंजर पिकल माडलिक्के बेकागिरंत इंग्रेडिएंट्स नानिल्ली मूरु पीस शुंठियन्न सण्णद कट माडि तगोंडिदिनि। आनंतर ओंदु हसिमेणसिनकायिनु कूड फैन आगि कट माडि तगोंडिदिनि। बेल्लद जोनि ओंदु स्वल्प, हुणसे हण्णिन पल्पु कूड रेडि माडि इट्कोंडिदिनि। आनंतर करिबेविन सोप्पु, ओंदु हसिमेणसिनकायि, कुस्पलक्कि तगोंडिदिनि ओंदु टीस्पून अष्टु। नीवु बेकाद्रे बेळ्तक्किनु कूड तगोबहुदु। जीरिगे ओंदु टीस्पून अष्टु, मेंते ओंदु टीस्पून, सासिवे ओंदु टीस्पून, आनंतर करिमेणसु कूड ಒಂದು ಟೀಸ್ಪೂನ್ ಅಷ್ಟು ತಗೊಳ್ಳಿ। ಹಿಂಗೋ ಇಷ್ಟು ಇಂಗ್ರೆಡಿಯೆಂಟ್ಸ್ ಅನ್ನು ಹಿಟ್ಕೊಂಡು ಹೇಗೆ ಒಂದು ಪುಳಿ ಇಂಜಿ ಮಾಡಿದಂತ ನೋಡ್ಕೊಂಡು, ಒಂದು ಪ್ಯಾನ್ ಅನ್ನು ಬಿಸಿ ಮಾಡ್ಕೊಂಡು ಅದಕ್ಕೆ ಕರಿಮೆಣಸು ಒಂದು ಟೇಬಲ್ ಸ್ಪೂನ್ ಅಷ್ಟು, ಸಾಸಿವೆ, ಮೆಂತೆ, ಜೀರಿಗೆ, ಅಕ್ಕಿ ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಫಸ್ಟ್। ಒಂದು ರೀತಿಯಲ್ಲಿ ಹುರಿದು ಬರುವಾಗ ಆಫ್ ಮಾಡ್ಕೊಳ್ಳಿ। ಹಾಗೆ ಸಾಸಿವೆ, ಜೀರಿಗೆ, ಅಕ್ಕಿ, ಮೆಣಸೆಲ್ಲ ನಾನು ಫ್ರೈ ಮಾಡಿ ತಗೊಂಡಿದ್ದೀನಿ। ಒಂದು 5 ನಿಮಿಷ ಇದನ್ನ ತಣ್ಣಗಾಗ್ಲಿಕ್ಕೆ ಇಟ್ಟು ಆನಂತರ ಮಿಕ್ಸಿನಲ್ಲಿ ಪೌಡರ್ ಮಾಡ್ಕೊಳ್ಳಿ। ಹಾಗೆ ಸಾಸಿವೆ, ಜೀರಿಗೆ, ಮೆಂತೆ, ಅಕ್ಕಿ ಎಲ್ಲ ನಾನು ಫ್ರೈ ಮಾಡಿ ತಗೊಂಡು 5 ನಿಮಿಷ ತಣ್ಣಗಾಗ್ಲಿಕ್ಕೆ ಇಟ್ಟಿದೆ। ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಿಬಿಟ್ಟು ಪುಡಿ ಮಾಡ್ಕೊಂಡು ಬರೋಣ। ಸಿಹಿನೆಲ್ಲ ನಾನು ಪುಡಿ ಮಾಡಿ ತಗೊಂಡಿದ್ದೀನಿ। ಇವಾಗ ಒಂದು ಪ್ಯಾನ್ ಅನ್ನು ಬಿಸಿ ಮಾಡ್ಲಿಕ್ಕೆಟ್ಟು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿದಿನಿ। ಚೆನ್ನಾಗಿ ಬಿಸಿ ಆಗಿದೆ। ಅದಕ್ಕೆ ಇವಾಗ ಶುಂಠಿ ಕಟ್ ಮಾಡಿರೋದನ್ನ ಹಾಕಿ ಹಾಗೆ ನಮ್ಮ ಶುಂಠಿ, ಕರಿಬೇವಿನ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಒಂದು ಬ್ರೌನ್ ಕಲರ್ ಅಲ್ಲಿ ಆಗಿದೆ। ಇಷ್ಟು ಸಾಕು, ಈ ಒಂದು ಕನ್ಸಿಸ್ಟೆನ್ಸಿ ನಲ್ಲಿ ಸಾಕು। ಇವಾಗ ಫ್ಲೇಮ್ ಅನ್ನು ಆಫ್ ಮಾಡಿ। ಇವಾಗ ಫ್ಲೇಮ್ ಅನ್ನು ಆಫ್ ಮಾಡ್ಕೊಂಡು 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕಿ, 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿ, ಒಂದು 1/2 ಚಮಚದಷ್ಟು ಕೊರಿಯಂಡರ್ ಪೌಡರ್ ಹಾಕಿ, ಧನಿಯಾ ಪುಡಿ ಹಾಕಿದ ನಂತರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ। फ्लेम आफ पुड़ी फ्रई मे इला बेग सीदे हुणसे हण्ण पल्प कूड़ा हाकोड़ी। मत स्टव आनकू चेन्नागी बेरेसकोळ्ळी। हुणसे हण्ण हाकोंडु नावु पौडर माड्कोंडिरुव अक्कि, सासिवे, आमेले मेंते एल्ल पौडर माड्कोंडिरुवल्ल अदन्न इदर जोतेगे हाकोळ्ळी। ಚೆನ್ನಾಗಿ ಒಂದು 2-3 ನಿಮಿಷ ಇಟ್ಟು ಬೇಯಿಸಿ ಇವಾಗ ಇದಕ್ಕೆ ಬೆಲ್ಲದ ಜೋನಿನ ಕೂಡ ಸೇರಿಸ್ಕೊಳ್ಳೋಣ। ಬೆಲ್ಲದ ಜೋನಿನ ಹಾಕೊಂಡು ನಿಮಗೆ ಟೇಸ್ಟ್ ಗೆ ಅನುಸಾರವಾಗಿ ಬೆಲ್ಲದ ಜೋನಿ ಹಾಕೊಳ್ಳಿ। 1 ಕಪ್ ನಷ್ಟು ನೀರು ಹಾಕೊಳ್ಳಿ ಅದರ ಜೊತೆಗೆ। ಕನ್ಸಿಸ್ಟೆನ್ಸಿನಲ್ಲಿ ಬರುವವರೆಗೆ ಇದನ್ನ ಬೇಯಿಸಿ ಆನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳಿ। ಚೆನ್ನಾಗಿ ಬೆಂದು ಅದರ ಎಣ್ಣೆ ಎಲ್ಲ ತಿಳಿದು ಬಂದಿದೆ ನೋಡ್ತೀರಾ, ಮೇಲ್ಗಡೆ ಎಲ್ಲ ಅದರ ಎಣ್ಣೆ ತಿಳಿದು ಬರುವವರೆಗೂ ಬೇಯಿಸಿ। ಈ ರೀತಿ ಇಂಜಿಪುಳಿ ಏನಾದರೂ ತುಂಬಾ ಥಿಕ್ ಆದ್ರೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ನೀರನ್ನ ಚೆನ್ನಾಗಿ ಕುದಿಸಿ ಆರಿಸಿದ ನಂತರ ಇದಕ್ಕೆ ಹಾಕಿ ಆಮೇಲೆ ಮತ್ತೆ ಇನ್ನೊಂದು ಸಾರಿ ಬಿಸಿ ಮಾಡ್ಕೊಳ್ಳಿ। ಈ ಒಂದು ಥಿಕ್ನೆಸ್ ಸಾಕು ಈಗಿರಬೇಕು। ಕೇರಳದಲ್ಲಿ ಎಲೆಲೆಲ್ಲ ಬಡಸುವಂತ ಒಂದು ಪಿಕಲ್ ಕೂಡ ಇದೆ, ಶುಂಠಿದು ಪುಳಿ ಇಂಜಿ ಅಂತ ಹೇಳ್ತಾರೆ। ಹಾಗೆ ನಮ್ಮ ಇಂಜಿ ಪುಳಿ ಇಲ್ಲಿ ರೆಡಿ ಆಗಿದೆ। ಇವಾಗ ಫ್ಲೇಮ್ ಅನ್ನು ಆಫ್ ಮಾಡ್ಕೊಂಡು ತಣ್ಣಗಾಗ್ಲಿಕ್ಕೆ ಇಡಿ। ಹಾಗೆ ನಮ್ಮ ಇಂಜಿ ಪುಳಿ ಇಲ್ಲಿ ರೆಡಿ ಆಗಿದೆ। ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ, ನಂತರ ಅದರ ಫೀಡ್‌ಬ್ಯಾಕ್ ನನಗೆ ಕಳಿಸಲಿಕ್ಕೆ ಮರೆಯಬೇಡಿ। ಥ್ಯಾಂಕ್ ಯು, ಬೈ ಬೈ।